ಕಾಂಗ್ರೆಸ್ ಪಾರ್ಟಿ ದೌರ್ಭಾಗ್ಯ ಅಂದರೆ ಮಹಾತ್ಮ ಗಾಂಧೀಜಿ ಕಾಲದಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಗಾಂಧೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಭ್ರಷ್ಟಾಚಾರವನ್ನು ತನಿಖೆ ಆಗಬಾರದು ಅನ್ನುವಂತ ಕಾರಣಕ್ಕೆ ಸರ್ಕಾರದ ಮೇಲೆ ಇಡಿ ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಇಳಿದಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ದೌರ್ಭಾಗ್ಯ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಣ್ಣಿಗೆ ಕಾಣುವಂಥ ರೀತಿಯಲ್ಲೇ ಪ್ರೈಮಾ ಫೇಸೈ ಒಂದು ಭ್ರಷ್ಟಾಚಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇದ್ದಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ತನಿಖೆ ಜೊತೆಗೆ ಸರಿಯಾಗಿ ಸಹಕರಿಸಬೇಕಿತ್ತು. ತನಿಖೆ ಕೋರ್ಟು ಅದರಿಂದ ಬರುವಂಥ ನಿರ್ಣಯಗಳನ್ನು ಒಪ್ಪಿಕೊಳ್ಬೇಕಾಗಿರುವಂಥ ಒಂದು ಧೈರ್ಯ ತೋರಿಸ್ಬೇಕಾಗಿತ್ತು. ಈ ಹಿಂದೆ ಕೂಡ ನರೇಂದ್ರ ಮೋದಿಯವರ ಮೇಲೆ ಅಮಿತ್ ಶಾ ಅವರ ಮೇಲೆ ರಾಜಕೀಯ ಪ್ರೇರಿತವಾದಂಥ ಸಾಕಷ್ಟು ಕೇಸ್ಗಳನ್ನು ಕಾಂಗ್ರೆಸ್ ಪಾರ್ಟಿಯವರು ಹಾಕಿದ್ದರು. 10 ಗಂಟೆಗಳ ಕಾಲ ನಿರಂತರವಾಗಿ ನರೇಂದ್ರ ಮೋದಿಯವರನ್ನು CBI ಮತ್ತು SIT ತನಿಖೆಗಳು ಒಳಪಡಿಸಿದ್ರು. ಅವತ್ತು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಗುಜರಾತ್ ಆಗಿದ್ದರೂ ಕೂಡ ಒಬ್ಬರೇ ಒಬ್ಬರು ಆ ತನಿಖೆಗೆ ಹೋದರು, 10 ಗಂಟೆಗಳ ಕಾಲ ನಡೆದಂಥ ತನಿಖೆಯಲ್ಲಿ ಭಾಗವಹಿಸಿದ್ರು, ಕೋರ್ಟ್ನ ಮತ್ತು ತನಿಖೆಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರ ಕೊಟ್ಟರು, ಹೊರಗಡೆ ಬಂದರು. ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ಜಯ ಸಿಕ್ತು. ಒಂದೇ ಒಂದು ಬಾರಿ ಕೂಡ ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ ಮುಖ್ಯಮಂತ್ರಿ ಗೃಹ ಸಚಿವರಾಗಿದ್ದಾಗ ಸಾವಿರಾರು ಜನ ರಸ್ತೆಗಿಳಿಸಿ ಪ್ರತಿಭಟನೆ ಮಾಡಿಸಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿಸಿ ಈ ರೀತಿ ತನಿಖೆ ಆಗಬಾರ್ದು ಅನ್ನುವಂಥ ಒಂದು ಬ್ಲ್ಯಾಕ್ಮೇಲ್ ಅನ್ನು ಮಾಡಿಸುವಂಥದ್ದನ್ನು ಇವತ್ತಿನವರೆಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಇತಿಹಾಸದಲ್ಲೇ ಮಾಡ್ಕೊಂಡು ಬಂದಿದೆ. ರಾಹುಲ್ ಗಾಂಧಿಗಿಂತ ಮೇಲಿದ್ದೀವಿ. ಸರ್ಕಾರದ ಯಾವ ಸಂಸ್ಥೆಗಳನ್ನು ಕೂಡ ನಮ್ಮನ್ನು ತನಿಖೆ ಮಾಡೋದಿರಲಿ ಪ್ರಶ್ನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾವು ಈ ದೇಶದ ಸಂವಿಧಾನಕ್ಕಿಂತ ದೇಶದ ಕಾನೂನು ವ್ಯವಸ್ಥೆಗಳಿಗಿಂತ ನಾವು ಮೇಲಿರೋದು ಅನ್ನುವಂಥ ಭಾವನೆಯಲ್ಲಿ ಏನಿದ್ದಾರೆ ಅದರ ಒಂದು ಸಂಕೇತ ಇದು. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಯ ಯುವರಾಜ ರಾಹುಲ್ ಗಾಂಧಿಗೆ ಮತ್ತು ಅವರ ಪಾರ್ಟಿಯ ನಾಯಕರುಗಳಿಗೆ ನೆನಪಿಸುವಂಥದ್ದು, ಭಾರತ ಪ್ರಜಾಪ್ರಭುತ್ವ